ಆತ್ಮೀಯರೆ, ತಮಗೆಲ್ಲರಿಗೂ ನಮಸ್ಕಾರ. ಇವತ್ತು ಈ ಒಂದು ವಿಡಿಯೋ ತುಣುಕಿನಲ್ಲಿ ನಾವು ಅಲಂಕಾರಗಳ ಕುರಿತು ನೋಡೋಣ. ಇದರ ಮೊದಲ ಭಾಗವಾಗಿ ಅಲಂಕಾರ ಎಂದರೇನು ಎಂಬುದರ ಕುರಿತು ನೋಡೋಣ. ತದನಂತರದ ವಿಡಿಯೋ ತುಣುಕಿನಲ್ಲಿ ಅಲಂಕಾರದ ಪ್ರಕಾರಗಳ ಕುರಿತು ನೋಡೋಣ. ಮನುಷ್ಯ ಆತನಿಗೆ ತಿಳುವಳಿಕೆ ಬಂದಾಗಿನಿಂದ, ಯಾವಾಗ ಆತನಲ್ಲಿ ತಿಳುವಳಿಕೆ ಬಂತು ಆವಾಗಿಂದ ಆತನಲ್ಲಿ ಸೌಂದರ್ಯ ಪ್ರಜ್ಞೆಯು ಮೂಡಲಾರಂಭಿಸಿತು ಅಥವಾ ಬೆಳೆಯಲಾರಂಭಿಸಿತು. ತಾನು ಸುಂದರವಾಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕೆನ್ನುವ ಉದ್ದೇಶದಿಂದ ಆತನು ವಾಸಿಸುವಂಥ ಮನೆ, ಧರಿಸುವ ಬಟ್ಟೆಗಳು, ತೊಟ್ಟುಕೊಳ್ಳುವ ಆಭರಣ ಇವೆಲ್ಲವುಗಳನ್ನು ಒಟ್ಟುಗೂಡಿಸಿ ಧರಿಸಿ ತಾನು ಸುಂದರವಾಗಿ ಇರಬೇಕೆಂಬುದನ್ನು ಬಯಸತೊಡಗಿದ. ಇದು ನಾಗರಿಕತೆಯ ಲಕ್ಷಣ ಎನ್ನಬಹುದು. ಈತ ಇವೆಲ್ಲವುಗಳನ್ನು ಬಳಸಿಕೊಂಡು ತನ್ನ ಸೌಂದರ್ಯವನ್ನು ಮತ್ತಷ್ಟು ಜನರಿಗೆ ಕಾಣುವ ಹಾಗೆ, ತೋರುವ ಹಾಗೆ ಅಲಂಕಾರ ಮಾಡಿಕೊಳ್ಳತೊಡಗಿದ. ಆ ಅಲಂಕಾರದಿಂದ ಜನರೂ ಸಹಿತ ಇತರರೂ ಸಹಿತ ಆಕರ್ಷಿತರಾಗಲು ಪ್ರಾರಂಭಿಸಿದರು. ಇಂದಿನ ಒಂದು ಯುಗದಲ್ಲಿ ನಾವು ಅದನ್ನು ಇಂಗ್ಲೀಷ್ನಲ್ಲಿ ಮೇಕಪ್ ಏನು ಅಂತೀವಲ್ಲ, ಹಾಗೆ ಮನುಷ್ಯ ಸುಂದರವಾಗಿ ಕಾಣಲಿಕ್ಕೆ ಅಲಂಕಾರವನ್ನು ಮಾಡಿಕೊಳ್ಳಿಕ್ಕೆ ಪ್ರಾರಂಭಿಸಿದ ಅಂತ. ಅದರ ಜೊತೆಗೆ ಕೇವಲ ಇದು ದೈಹಿಕ ಅಲಂಕಾರ, ದೈಹಿಕ ಸೌಂದರ್ಯ, ಇನ್ನು ಅದರ ಜೊತೆಗೆ ಆತ ಮಾತನಾಡುವಂಥ ಮಾತುಗಳು ಸುಂದರವಾಗಿಯೂ ಇಂಪಾಗಿಯೂ ಕಿವಿಗಳಿಗೆ ಹೃದ್ಯವಾಗಿಯೂ ಕೇಳಿಸುವ ಬೇಕೆಂದು ಸುಂದರವಾಗಿ ಆಕರ್ಷಿಸುವ ತಂತ್ರದಿಂದ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. ಉದಾಹರಣೆಗಾಗಿ ನೇರವಾಗಿ ನಿಮ್ಮ ಹೆಸರೇನು ಎಂದು ಕೇಳುವುದರ ಬದಲಾಗಿ ತಮ್ಮ ಹೆಸರು ಯಾವ ಅಕ್ಷರಗಳಿಂದ ಅಲಂಕೃತವಾಗಿದೆ ಎಂದು ಕೇಳಿದಾಗ ಈ ಎರಡನೆಯ ಒಂದು ಸಾಲು ಮನಸ್ಸಿಗೆ ಆನಂದವನ್ನು ನೀಡುತ್ತದೆ ಮತ್ತು ಮಾತಿನಲ್ಲಿ ಚಮತ್ಕಾರವಿರುವುದನ್ನು ನಾವು ಕಾಣುತ್ತೇವೆ. ಹೀಗೆ ತನ್ನ ಮಾತುಗಳಲ್ಲಿ ಹೃದ್ಯತೆ, ಮಧುರತೆ ಹಾಗೂ ಆಕರ್ಷಣೆ ಇರಬೇಕೆಂದು ಮನುಷ್ಯ ಅಪೇಕ್ಷಿಸಿ ಬದುಕಿನ ಜೀವಂತಿಕೆಯನ್ನು ತೋರಿಸತೊಡಗಿದ. ಹಾಗಾಗಿ ಈ ಶಬ್ದಗಳಲ್ಲಿ ಚಮತ್ಕಾರವನ್ನು ಹಾಗೂ ಮೋಹಕವಾದ ಅರ್ಥವನ್ನು ತರಲು ಪ್ರಯತ್ನಿಸತೊಡಗಿದ. ಮಾತಿನಂತೆಯೇ ಬರಹದಲ್ಲಿಯೂ ಸೌಂದರ್ಯವಿರಬೇಕೆಂದು ಬಯಸಿದ, ಅದರ ಪ್ರತಿಫಲವೇ ಈ ಅಲಂಕಾರಗಳು. ತನ್ನ ಸೌಂದರ್ಯ ಹೆಚ್ಚಿಸೋದಕ್ಕಾಗಿ ಯಾವ ರೀತಿ ಅಲಂಕಾರವನ್ನು ಮಾಡಿಕೊಂಡು ಸೌಂದರ್ಯ ಹೆಚ್ಚಿಸಿಕೊಂಡನೋ ಅದೇ ರೀತಿ ತನ್ನ ಬರಹ ಸಾಹಿತ್ಯ, ಇಲ್ಲಿ ಬಳಸುವಂತಹ ಶಬ್ದಗಳು, ಅಲ್ಲಿರುವಂತಹ ಅರ್ಥ ಇವೆಲ್ಲವುಗಳಿಂದ ಓದುಗರ ಸಹೃದಯರ ಮನಸ್ಸನ್ನು ಗೆಲ್ಲುವುದಕ್ಕಾಗಿ ಆತ ಆ ಒಂದು ಬರಹದಲ್ಲಿಯೂ ಸೌಂದರ್ಯ ಇರಬೇಕೆಂದು ಬಯಸಿದನು. ಅದೇ ಈ ಅಲಂಕಾರ. ಕವಿ ಪ್ರತಿಭೆಯಲ್ಲಿ ಬುದ್ಧಿಪೂರ್ವಕವಾಗಿ ಹುಟ್ಟಿ ಬಂದ ಸೌಂದರ್ಯ ಪ್ರಜ್ಞೆಯನ್ನು ನಾವು ಅಲಂಕಾರಗಳ ಸಾಕಾರ ರೂಪ ಎನ್ನಬಹುದು. ಇದೀಗ ನಾನು ಹೇಳಿದ್ದು ಹೆಸರನ್ನು ಕೇಳುವ ವಿಧಾನ. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನಾವು ನೀಡಬಹುದು. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟಿದನು, ಈ ಮಾತನ್ನು ಅಲಂಕಾರಯುತವಾಗಿ ಕಿವಿಗಳಿಗೆ ಇಂಪನ್ನು ಕೊಡುವಂಥ ರೀತಿಯಲ್ಲಿ ಹೇಳುವುದಾದರೆ, ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ ಸೂರ್ಯನು ಮುತ್ತೈದೆಯ ಹಣೆಯ ಕುಂಕುಮದಂತೆ ಕಾಣುತ್ತಿದ್ದಾನೆ.
ಹೀಗೆ ಹೇಳಿದಾಗ ಸೌಂದರ್ಯದ ಚಿತ್ರ ಅರ್ಥ ಚಮತ್ಕಾರ ಕೇಳುವವರ ಮನಸ್ಸಿನ ಮೇಲೆ ಪರಿಣಾಮಕಾರಿಯಾಗುತ್ತದೆ. ಇವೆಲ್ಲವೂ ಅಲಂಕಾರದಿಂದ ಕೂಡಿದಂತಹ ಮಾತುಗಳು. ಇಲ್ಲಿ ಅಲಂಕಾರವೆಂದರೆ ಒಡವೆ, ಆಭರಣ, ಸೊಗಸು, ಭೂಷಣ ಇತ್ಯಾದಿ ಸಹಜ ಅರ್ಥಗಳನ್ನು ಹೊಂದಿವೆ. ಈ ಅರ್ಥ ವಿವರಣೆಯ ಆಧಾರದ ಮೇಲೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಶಬ್ದಾರ್ಥಗಳ ವೈಚಿತ್ರ್ಯಗಳಿಗೆ ನಾವು ಅಲಂಕಾರ ಎಂದು ವ್ಯಾಖ್ಯಾನಿಸಬಹುದಾಗಿದೆ. ಅಂದರೆ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಶಬ್ದಾರ್ಥ ವೈಚಿತ್ರ್ಯಗಳೇ ಅಲಂಕಾರಗಳು ಎನ್ನಬಹುದು ಅಂತ. ಇಲ್ಲಿ ಶಬ್ದಗಳ ಜೋಡಣೆಯನ್ನು ಚಮತ್ಕಾರವಾಗಿ ಮಾಡಿ ಕೇಳುವುದಕ್ಕೆ ಹಿತವಾಗಿರುವಂತೆ ಮಾಡುವುದು ಅಲಂಕಾರ ಎನ್ನಬಹುದು. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ, ಕತ್ತೆಗೆ ಗೊತ್ತೇ ಹೊತ್ತ ಕತ್ತೂರಿಯ ಪರಿಮಳ, ಎಳೆಗಿಳಿಗಳ ಬಳಗಗಳು ನಳ ನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಆಸಿಸಿ ಬಂದವು. ಇಲ್ಲಿರುವಂಥ ಒಂದು ಶಬ್ದಗಳ ವೈಚಿತ್ರ್ಯವನ್ನು ನಾವು ನೋಡಬಹುದು. ಇಲ್ಲಿ ಬಲ್ಲ ಮತ್ತು ಬೆಲ್ಲ ಶಬ್ದಗಳಿರಬಹುದು, ಕತ್ತೆ ಹೊತ್ತೆ ಗೊತ್ತೆ ಕತ್ತೂರಿ ಅನ್ನುವಂಥ ಶಬ್ದಗಳಿರಬಹುದು, ಎಳೆ ಗಿಳಿಗಳ ಬಳಗಗಳು ನಳ ನಳ ಕಳವೆ ಎಳೆ ಕಾಳು ಇತ್ಯಾದಿ ಶಬ್ದಗಳು, ಅಲ್ಲಿರುವಂಥ ಅಕ್ಷರಗಳು ಪದೇ ಪದೇ ಬಂದು ಶಬ್ದಗಳ ರಚನೆಯಲ್ಲಿ ಬುದ್ಧಿವಂತಿಕೆಯನ್ನು ಕಂಡಂತಾಗಿ ಕೇಳುವವರಿಗೆ ಒಂದು ಬಗೆಯ ಹಿತವನ್ನುಂಟು ಮಾಡುವು. ಇವೆಲ್ಲವನ್ನು ನಾವು ಅಲಂಕಾರಗಳು ಎನ್ನಬಹುದು. ಹೀಗೆ ಶಬ್ದಗಳು ಅರ್ಥಗಳಲ್ಲಿ ನಾವು ಈ ಒಂದು ಅಲಂಕಾರಗಳನ್ನು ಬಳಸಿ ಸಹೃದಯರ ಮನಸ್ಸನ್ನು ಸಂತುಷ್ಟಗೊಳಿಸುವಂಥದ್ದು. ಇನ್ನು ಈ ಅಲಂಕಾರಗಳ ಕಾವ್ಯಕ್ಕೆ ಅಲಂಕಾರಗಳ ಅವಶ್ಯಕತೆ ಏನೆಂದರೆ, ಕಾವ್ಯಕ್ಕೆ ಶಬ್ದಾರ್ಥಗಳು ದೇಹದ ಮೇಲಿರುವ ಚರ್ಮ, ಒಳಗಿರುವ ಮಾಂಸದಂತೆ ಎನಿಸಿದರೆ ರೀತಿ ಗುಣ ಮಾರ್ಗಗಳು ಅಂಗಾಂಗಗಳು ಧೈರ್ಯ ಶೌರ್ಯಾದಿಗಳಿದ್ದಂತೆ, ಅಲಂಕಾರಗಳು ವ್ಯಕ್ತಿ ಧರಿಸುವ ಆಭರಣಗಳಿದ್ದಂತೆ. ಆದ್ದರಿಂದ ಶಬ್ದ ಅರ್ಥ ರೀತಿ ಗುಣ ಮಾರ್ಗ ರಸ ಧ್ವನಿ ಮೊದಲಾದವುಗಳು ಕಾವ್ಯಕ್ಕೆ ಅನಿವಾರ್ಯ ಮತ್ತು ಅಗತ್ಯವೆನಿಸಿದರೆ ಅಲಂಕಾರಗಳು ಕಾವ್ಯದ ಅಸ್ತಿತ್ವಕ್ಕೆ ಅನಿವಾರ್ಯವೇನಲ್ಲ. ಇವು ಕಾವ್ಯಕ್ಕೆ ಬಾಹ್ಯವಾಗಿ ಬಂದಿದ್ದು, ಕಾವ್ಯದಲ್ಲಿ ಇವು ಇರಬೇಕೆಂದೇನಿಲ್ಲ, ಕಡ್ಡಾಯ ನಿಯಮಗಳೇನಲ್ಲ. ಹೇಗೆ ವ್ಯಕ್ತಿ ಮೈ ಮೇಲೆ ಆಭರಣಗಳನ್ನು ಧರಿಸಬೇಕೆಂಬ ಕಡ್ಡಾಯ ನಿಯಮ ಇಲ್ಲವೋ ಹಾಗೆ ಅಲಂಕಾರಗಳು ಕಾವ್ಯಕ್ಕೆ ಕಡ್ಡಾಯ ನಿಯಮಗಳಲ್ಲ. ಆದರೆ ಕಾವ್ಯ ಸಹೃದಯರ ಮನಸ್ಸನ್ನು ಆಕರ್ಷಿಸಬೇಕಾದರೆ ಅವುಗಳನ್ನು ಬಳಸಬೇಕಾಗುತ್ತದೆ. ಈ ಒಂದು ಅಲಂಕಾರಗಳಲ್ಲಿ ನಾವು ಪ್ರಮುಖವಾಗಿ ಎರಡು ಪ್ರಕಾರಗಳನ್ನು ನೋಡುತ್ತೇವೆ, ಒಂದು ಶಬ್ದಾಲಂಕಾರ ಮತ್ತೊಂದು ಅರ್ಥಾಲಂಕಾರ. ನೈಸರ್ಗಿಕವಾಗಿ ಸೌಂದರ್ಯವನ್ನು ಹೆಚ್ಚಿಸುವ ರತ್ನ ಖಚಿತವಾದ ಕುಂದನದ ಆಭರಣಗಳಂತೆ ಅರ್ಥಾಲಂಕಾರಗಳಿದ್ದರೆ, ಶಬ್ದಾಲಂಕಾರಗಳು ಸದ್ದಿಗೋಸ್ಕರ ಕಟ್ಟಿಕೊಂಡಿರುವ ಗೆಜ್ಜೆ ಬಳೆ ಮೊದಲಾದವುಗಳಂತೆ ಎಂದು ಹೇಳಬಹುದು. ಕಾವ್ಯ ಕಣ್ಣಿಗೆ ಸುಂದರವಾಗಿ ಕಾಣಬೇಕಾದರೆ ಅಲಂಕಾರಗಳು ಬಹಳ ಪ್ರಮುಖವೆನಿಸುತ್ತವೆ. ಕಾವ್ಯಕ್ಕೆ ಸೌಂದರ್ಯ ತಂದುಕೊಡಬಲ್ಲ ಅಲಂಕಾರಗಳನ್ನು ನಾವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ಅಲಂಕಾರಗಳು ಇವುಗಳ ಕುರಿತು ನಾವು ಇಲ್ಲಿ ನೋಡಿದ್ದಾಯಿತು. ಕಾವ್ಯದ ಸೌಂದರ್ಯ ಹೆಚ್ಚಾಗಬೇಕಾದರೆ ಅಲ್ಲಿ ಈ ಅರ್ಥಾಲಂಕಾರ ಶಬ್ದಾಲಂಕಾರಗಳು ಇವುಗಳು ಎಷ್ಟು ಬಗೆಯಾಗಿ ಇವೆ, ಅವುಗಳ ಲಕ್ಷಣ
ಮೊದಲಾದ ವಿಚಾರಗಳ ಬಗ್ಗೆ ಅನೇಕ ಗ್ರಂಥಗಳು ಹುಟ್ಟಿಕೊಂಡಿವೆ. ಇವುಗಳ ಬಗೆಗೆ ಗ್ರಂಥ ಬರೆದವರನ್ನು, ಅಲಂಕಾರಗಳ ಕುರಿತು, ಅಲಂಕಾರದ ಲಕ್ಷಣಗಳ ಕುರಿತು, ಪ್ರಕಾರಗಳ ಕುರಿತು ವಿವರಣೆಯನ್ನು ನಮಗೆ ಒದಗಿಸಿದಂಥ ಗ್ರಂಥಗಳ ಕರ್ತೃಗಳನ್ನು ಲಾಕ್ಷಣಿಕರು ಎನ್ನುತ್ತಾರೆ. ಸಂಸ್ಕೃತದಲ್ಲಿ ಮತ್ತು ಕನ್ನಡದಲ್ಲಿ ಅನೇಕ ಲಾಕ್ಷಣಿಕರು ಅಲಂಕಾರ ಗ್ರಂಥಗಳನ್ನು ರಚಿಸಿದ್ದಾರೆ. ಇಲ್ಲಿ ನಾವು ಕನ್ನಡದಲ್ಲಿ ಅಲಂಕಾರ ಗ್ರಂಥಗಳನ್ನು ಬರೆದಂಥ ಲಾಕ್ಷಣಿಕರ ಬಗ್ಗೆ ಅವರ ಪರಿಚಯವನ್ನು ನಾವು ನೋಡುವುದಾದರೆ, ಮೊದಲನೆಯದಾಗಿ ಕನ್ನಡದ ಮೊದಲ ಲಾಕ್ಷಣಿಕ ಕೃತಿಯಾದ, ಅಲಂಕಾರಿಕ ಕೃತಿಯಾದ, ಕನ್ನಡದ ಮೊದಲ ಉಪಲಬ್ಧ ಕೃತಿಯಾದ ಕವಿರಾಜ ಮಾರ್ಗ, ಇದರ ಕರ್ತೃ ಶ್ರೀ ವಿಜಯ. ಕಾಲ ಕ್ರಿಸ್ತಶಕ 814. ಇದರಲ್ಲಿ ನಾವು ಅಲಂಕಾರಗಳ ಕುರಿತು ಕೆಲ ವಿಷಯಗಳನ್ನು ನೋಡಬಹುದು. ನಂತರ ನಾಗವರ್ಮ, ಕಾಲ ಕ್ರಿಸ್ತಶಕ 1145. ಎರಡನೆಯ ನಾಗವರ್ಮನೆಂಬುವನು ಬರೆದಂತಹ ಕಾವ್ಯಾವಲೋಕನ ಎಂಬ ಗ್ರಂಥವು ಉತ್ತಮ ಮಟ್ಟದಲ್ಲಿ ಲಕ್ಷಣ ಗ್ರಂಥವೆನಿಸಿದೆ. ಇದರಲ್ಲಿ ಅಲಂಕಾರಗಳ ಕುರಿತು, ಅಲಂಕಾರಗಳ ಒಂದು ವಿಷಯದ ಕುರಿತು ವಿವರಣೆ ಇರುವಂಥದ್ದನ್ನು ನಾವು ನೋಡುತ್ತೇವೆ. ತದನಂತರ ನೋಡುವುದಾದರೆ ತಿರುಮಲಾರ್ಯ, ಕಾಲ ಕ್ರಿಸ್ತಶಕ 1672. ನಾಗವರ್ಮನ ನಂತರ ಲಾಕ್ಷಣಿಕ ಗ್ರಂಥ ಬರೆದವರಲ್ಲಿ ತಿರುಮಲಾರ್ಯ ಪ್ರಮುಖನು. ಮೈಸೂರಿನ ಕೃಷ್ಣದೇವರಾಜರ ಆಸ್ಥಾನ ಪಂಡಿತನಾದ ಈತನು ಅಪ್ರತಿಮ ವೀರಚರಿತೆ ಎಂಬ ಅಲಂಕಾರ ಗ್ರಂಥ ಬರೆದಿದ್ದಾನೆ. ಚಿಕ್ಕದೇವರಾಜ ಒಡೆಯರ ಚರಿತ್ರೆಗೆ ಸಂಬಂಧಿಸಿದ ಅನೇಕ ಪದ್ಯಗಳನ್ನು ತಾನೇ ರಚಿಸಿ ಅಲಂಕಾರಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಇದರಲ್ಲಿ ನಾವು ಒಟ್ಟು ಸುಮಾರು 120 ಅಲಂಕಾರಗಳನ್ನು ನೋಡಬಹುದು. ತದನಂತರ ಜಯಪ್ಪ ದೇಸಾಯಿ, ಕ್ರಿಸ್ತಶಕ 1735. ತೋರ್ಗಲ ಸೀಮೆಗೆ ದೊರೆಯೆನಿಸಿದ್ದ ಜಯಪ್ಪ ದೇಸಾಯಿ ಎಂಬ ದೊರೆಯು ಕನ್ನಡ ಕುವಲಯಾನಂದ ಎಂಬ ಹೆಸರಿನ ಲಕ್ಷಣ ಗ್ರಂಥ ಬರೆದಿದ್ದಾನೆ. ಈತನು ತನ್ನ ಈ ಲಕ್ಷಣ ಗ್ರಂಥಕ್ಕೆ ಉದಾಹರಣೆಗಳನ್ನು ಕೂಡ ಕನ್ನಡ ಷಟ್ಪದಿ ಗ್ರಂಥಗಳಿಂದ ಆಯ್ದುಕೊಂಡಿದ್ದಾನೆ. 100 ಅಲಂಕಾರಗಳನ್ನು ಮಾತ್ರ ಹೇಳಿರುವ ಈ ಗ್ರಂಥವನ್ನು ಅನುಸರಿಸಿ ಬರೆದಂತೆ ಹೇಳಿಕೊಂಡಿದ್ದಾನೆ. ಕನ್ನಡದಲ್ಲಿರುವ ಅಲಂಕಾರ ಗ್ರಂಥಗಳಲ್ಲಿ ಇದು ಉತ್ತಮವಾಗಿದೆ. ಇದು ಕನ್ನಡ ಅಲಂಕಾರಿಕರು ಮತ್ತು ಕನ್ನಡ ಅಲಂಕಾರ ಗ್ರಂಥಗಳ ಕುರಿತು ಸಂಕ್ಷಿಪ್ತ ವಿವರಣೆಯನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಈ ಒಂದು ಅಲಂಕಾರಗಳ ಪ್ರಕಾರಗಳ ಕುರಿತು, ಅವುಗಳ ಲಕ್ಷಣಗಳ ಕುರಿತು ಮುಂದಿನ ವಿಡಿಯೋ ತುಣುಕಿನಲ್ಲಿ ನೋಡೋಣ. ವಂದನೆಗಳು. ಎಲ್ಲರೂ ಹೆಚ್ಚಿನ ವಿಡಿಯೋಗಳಿಗಾಗಿ ರಾವ್ಸಾಬ್ ಹುಡುಗಿಯರ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ. ಧನ್ಯವಾದಗಳು.